ನಾಲ್ಕನೆಯ ಬಾರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಿಎಸ್ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ನಗರದ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಿಸಿದರು. ನಾಲ್ಕನೆಯ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಿಎಸ್ ಯಡಿಯೂರಪ್ಪ ಪ್ರಮಾಣ ವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಿಸಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಬಸವಪ್ರಸಾದ್ ಜೊಲ್ಲೆ ಮಾತನಾಡಿ, ರೈತ ನಾಯಕರು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಬಿಎಸ್ ಯಡಿಯೂರಪ್ಪನವರು ಕರುನಾಡಿನ ಅಭಿವೃದ್ಧಿಯೇ ಧ್ಯೇಯ, ನಾಡಿನ ಜನತೆಗೆ ಸುಭದ್ರ ಸರ್ಕಾರ ನೀಡುವ ವಿಶ್ವಾಸದೊಂದಿಗೆ, ಕರುನಾಡಿನ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುವ ಸಂಕಲ್ಪದೊಂದಿಗೆ ಸುವರ್ಣ ಕರ್ನಾಟಕ ನಿರ್ಮಾಣಕ್ಕೆ ಮುನ್ನುಡಿ ಬರೆಯುವಂತಾಗಲಿ ಎಂದರು. ಈ ಹಿಂದೆ ರಾಜ್ಯದಲ್ಲಿ ಆಡಳಿತದಲ್ಲಿದ್ದ ಮೈತ್ರಿ ಸರ್ಕಾರವು ನಾಡಿನ ಜನತೆಗೆ ನೀಡಿದ ಭರವಸೆಗಳನ್ನು ಈಡೇರಿಸದೆ ವಚನಭ್ರಷ್ಟರಾಗಿ ತಮ್ಮ ದುರಾಡಳಿತದಿಂದ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ. ಅಭಿವೃದ್ಧಿಪರ ಜನಪರ ಸರ್ಕಾರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬಿಜೆಪಿ ಪಕ್ಷವು ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರದಡಿ ಆಡಳಿತದ ಚುಕ್ಕಾಣಿ ಹಿಡಿದು ಭಾರತವನ್ನು ಪ್ರಗತಿಶೀಲ ರಾಷ್ಟ್ರವನ್ನಾಗಿಸಲು ಪಣತೊಟ್ಟಿದ್ದಾರೆ. ಅದರಂತೆ ರಾಜ್ಯದಲ್ಲಿಯೂ ಕೂಡ ಬಿಜೆಪಿ ಸರ್ಕಾರ ಆಡಳಿತದ ಚುಕ್ಕಾಣಿ ಹಿಡಿದಲ್ಲಿ ಕಲ್ಯಾಣ ಕರ್ನಾಟಕ ಪ್ರಗತಿ ಹೊಂದುವುದರಲ್ಲಿ ಎರಡು ಮಾತಿಲ್ಲ ಎಂದರು. ಸಂಗತಿ ಅಂತ ಅನ್ನಿಸ್ತದ, ಯಾಕಂದರೆ ಇವತ್ತು ನಮ್ಮ ರೈತ ನಾಯಕರು ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಯಡಿಯೂರಪ್ಪಜಿ ಅವರು ನಾಲ್ಕನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಏನು ಒಂದು ಕಳೆದ ಒಂದೂವರೆ ವರ್ಷಗಳಿಂದ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯ ಆಗಿರಲಿಲ್ಲ, ಆದರೆ ಇವತ್ತು ಮತ್ತೆ ಯಡಿಯೂರಪ್ಪಜಿ ಅವರು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಜನರಿಗೂ ಒಂದು ಹೊಸ ಹುಮ್ಮಸ ಮತ್ತು ಹೊಸ ಉತ್ಸಾಹದಿಂದ ಮತ್ತು ಎಲ್ಲರೂ ಒಂದು ಭರವಸೆಯಿಂದ ಯಡಿಯೂರಪ್ಪಜಿ ಅವ್ರ ಕಡೆ ನೋಡ್ತಾ ಇದ್ದಾರೆ. ಈಗಾಗಲೇ ಅವರು ಮುಖ್ಯಮಂತ್ರಿ ಇದ್ದಾಗ ಅನೇಕ ಅಭಿವೃದ್ಧಿಪರ ಕಾರ್ಯಗಳನ್ನು ಮಹಿಳೆಯರಿಗಾಗಿರಲಿ, ರೈತರಿಗಾಗಿರಲಿ ಅಥವಾ ಯುವಕರಿಗಾಗಿರಲಿ ಎಲ್ಲ ವರ್ಗದ ಜನರಿಗೆ ಅವರೊಂದು ಅಭಿವೃದ್ಧಿಪರ ಕಾರ್ಯವನ್ನು ಮಾಡಿದ್ರು. ಈ ಸಲನೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಬಿಜೆಪಿ ಇರೋದ್ರಿಂದ ಎಲ್ಲ ಅಭಿವೃದ್ಧಿಪರ ಕಾರ್ಯ ಬಹಳ ವೇಗದಿಂದ ಆಗ್ತದೆ. ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ. ರೈತರ ಕಣ್ಮಣಿ, ನಾಡಿನ ಭಾರತೀಯ ಜನತಾ ಪಕ್ಷದ ಗಟ್ಟಿ ಬೆಳೆಸಿದಂಥ ಒಬ್ಬ ದಿಟ್ಟ ಹೋರಾಟಗಾರ, ರೈತರ ಕಣ್ಮಣಿ, ರೈತ ಪರ ಬಜೆಟನ್ನು ಮಂಡನೆ ಮಾಡಿ ಇಲ್ಲಿಗೆ ಪಾತ್ರರಾದ ಬಿ ಎಸ್ ಯಡಿಯೂರಪ್ಪಜಿಯವರು ಇವತ್ತು ಪ್ರಮಾಣವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇಲ್ಲೂ ಕಾರ್ಗಿಲ್ ವಿಜಯೋತ್ಸವದ ದಿನದಂದೇ ನಮ್ಮ ಸುದೈವ ಇಂದ ಭಾರತೀಯ ಜನತಾ ಪಕ್ಷ ವಿಜಯೋತ್ಸವನ ಮಾಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ವಿಜಯೋತ್ಸವ, ಕಾರ್ಗಿಲ್ ವಿಜಯೋತ್ಸವ, ಪಕ್ಷದ ಪಕ್ಷಗಳ ದೇಶದಲ್ಲಿ ಪರ್ವ ಸ್ಟಾರ್ಟ್ ಆಗಿದೆ. ಅದು ಬಿಜೆಪಿಯ ಪರ್ವ. ಕಳೆದ 14 ತಿಂಗಳಲ್ಲಿ ಏನು ಕರ್ನಾಟಕದಲ್ಲಿತ್ತು ಇದನ್ನೆಲ್ಲ ಹೊರಗೊಡಿಸಿ ಇವತ್ತು ಸನ್ಮಾನ್ಯ ರೈತ ನಾಯಕರಾದ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಎಲ್ಲರಿಗೆ ನಮಗೆ ಹೆಮ್ಮೆಯ ವಿಷಯ, ಯಾಕಂತಂದರೆ ನಾವು ಕಳೆದ 14 ತಿಂಗಳು ಯಾವ ಥರ ಅಭಿವೃದ್ಧಿ ಅಂತ ಹೆಸರಿನಲ್ಲಿ ಏನು ರಾಜ್ಯವನ್ನು ಲೂಟಿ ಮಾಡಿದ್ದಾರೆ, ಇದಕ್ಕೆ ಉತ್ತರ ಕೊಡಬೇಕಂದ್ರೆ ಸ್ವಲ್ಪ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಂತ ಇಡೀ ರಾಜ್ಯದ ಜನತೆಯ ವಿಚಾರ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಮಾಣವಚನ ಸ್ವೀಕರಿಸಿದ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಬಿಜೆಪಿ ಮುಖಂಡರಾದ ನಾಗೇಶ್ ಕಿವಡ್, ಸಂಜಯ್ ಅರ್ಗಿ, ಸತೀಶ್ ನೂಲಿ, ದುಂಡಪ್ಪ ಡೋನ್ವಾಡೆ, ಮಹೇಶ್ ನೂಲಿ, ರಾಜು ಡೋಂಗ್ರೆ, ಪ್ರಭಾಕರ್ ಡಬ್ಬನ್ನವರ್, ಸತೀಶ್ ಅಪ್ಪಾಜಿಗೋಳ್, ಸಂತೋಷ್ ಟವಳೆ, ಅದಮ್ ಗಣೇಶ್ವಾಡಿ, ಬಾಬು ಮಿರ್ಜೆ, ಸೋಮು ಗಾವನಾಳೆ, ನಾಗರಾಜ್ ಮೇದಾರ್, ರವಿ ಅಶ್ವತ್ಪುರ್, ರವಿ ಸಾವ್ಜಿ, ಅಮಿತ್ ಮಗ್ದುಮ್, ಸಂತೋಷ್ ಸೊಲ್ಲಾಪುರೆ, ಹಾಲಪ್ಪ ಮಾತಪ್ಗೋಳ್, ವಿಕ್ರಾಂತ್ ಮಾಣೆ ಸೇರಿದಂತೆ ಗಣ್ಯಮಾನ್ಯರು ಹಾಗೂ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.